ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕ ಬಾನಸ್ವಾಡಿಯಲ್ಲಿರೋ ವಿಹಾರ್ ಕಲೆಕ್ಷನ್ಸ್ ಅವ್ರದ್ದು ಹೋಲ್ಸೇಲ್ ಕುರ್ತೀಸು ಮತ್ತು ಕುರ್ತಿ ಸೆಟ್ಸ್ ಕಲೆಕ್ಷನ್ಸ್ ನೋಡೋಣ. ಇವ್ರ ಹತ್ರ ಜಸ್ಟ್ 200 ರುಪೀಸಿಂದನೇ ನಮಗೆ ಕುರ್ತಿ ಸ್ಟಾರ್ಟ್ ಆಗುತ್ತೆ. ಹೋಲ್ಸೇಲ್ ರಿಟೇಲ್ ಎರಡೂ ಅವೈಲೇಬಲ್ ಇದೆ. ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಪ್ರೈಸಸ್ ಎಲ್ಲ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸಸ್ ಇರುತ್ತೆ. ನಿಮಗೆ ರಿಟೇಲ್ ಬೇಕಂದರೆ ಎಕ್ಸ್ಟ್ರಾ ಚಾರ್ಜ್ ಕಂಪಲ್ಸರಿ ಮಾಡ್ತಾರೆ. ಇವ್ರದ್ದೇ ರಿಟೇಲ್ ಶಾಪ್ ಇರುತ್ತೆ, ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ರಿಟೇಲ್ ಆಗಿ ಕೊಡ್ತಾರೆ. ಬಟ್ ರಿಟೇಲ್ ಪ್ರೈಸಸ್ ಡೆಫಿನೆಟ್ಲಿ ನಿಮಗೆ ಬೇರೆ ಆಗುತ್ತೆ, ರಿಟೇಲ್ ಪ್ರೈಸಸ್ ಜಾಸ್ತಿನೇ ಇರುತ್ತೆ. ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ತುಂಬ ಒಳ್ಳೆ ವೆರೈಟೀಸ್ ಇದೆ, ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಸಲ್ಲಿ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಫುಲ್ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಏನೇನು ಕಲೆಕ್ಷನ್ಸ್ ಏನೇನು ಪ್ರೈಸಸ್ಗೆ ಸಿಗುತ್ತೆ ಅಂತ ಐಡಿಯಾ ಬರುತ್ತೆ. ಶೋರೂಮ್ ಪರ್ಪಸ್ಗೆ ಎಲ್ಲ, ಬುಟಿಕ್ ಪರ್ಪಸ್ಗೆ ಬೇಕಾಗಿರೋ ಪರ್ಫೆಕ್ಟ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಪರ್ಫೆಕ್ಟ್ ಕ್ವಾಲಿಟಿಯಲ್ಲಿ, ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಿಗುತ್ತೆ. ಎಲ್ಲಾನು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ, ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಸಲ್ಲಿ ಹೋಲ್ಸೇಲ್ ಪ್ರೈಸಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಹೋಲ್ಸೇಲಾಗಿ ಬೇಕಾಗಿರೋರು ಡೆಫಿನೆಟ್ಲಿ ಒಂದು ಸಾರಿ ಆದರೂ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಮೆಟ್ರೋಲ್ ಬರೋರು ನೀವು ಬೈಪ್ನಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಬಿಟ್ಟು ಆಟೋಲಿ ಬರ್ಬೋದು, ಇಲ್ಲ ರೈಲ್ವೆ ಸ್ಟೇಷನಲ್ಲಿ ಟ್ರೈನಲ್ಲಿ ಬರೋರು ನೀವು SMBT ಸ್ಟೇಷನ್ ಹತ್ರ ಇಳ್ಕೊಂಡು ಬರ್ಬೋದು, ಅಲ್ಲಿಂದನೂ ತುಂಬ ಹತ್ತಿರ ಇರುತ್ತೆ. ಶಾಪ್ ಅಡ್ರೆಸ್ಸು ಗೂಗಲ್ ಲೊಕೇಶನ್ ಲಿಂಕೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಬಂದುಬಿಟ್ಟು ಚಿಕ್ಕ ಬಾರ್ನೇಸ್ವಾಡಿ ಮೇನ್ ರೋಡ್ ಬರುತ್ತೆ ಫ್ರೆಂಡ್ಸ್. ಮೇನ್ ರೋಡಲ್ಲೇ ನಿಮಗೆ ಶಾಪ್ ಬರುತ್ತೆ. ಇಲ್ಲಿ ನೋಡಿ, ಸೆಕೆಂಡ್ ಕ್ರಾಸ್ ಅಂತ ಬೋರ್ಡ್ ಕಾಣಿಸುತ್ತೆ ನೋಡಿ. ಇದು ಪಕ್ಕದಲ್ಲೇ ವಿಹಾರ್ ಕಲೆಕ್ಷನ್ಸ್ ಅಂತ ಬೋರ್ಡ್ ಇರುತ್ತೆ. ಇದು ಇವ್ರದ್ದು ರಿಟೇಲ್ ಶಾಪ್ ಇರುತ್ತೆ. ಇಲ್ಲಿ ರಿಟೇಲ್ ಆಗಿ ಬೇಕಾಗಿರೋರು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ವಿಡಿಯೋದಲ್ಲಿ ಯಾವುದಾದ್ರು ಪೀಸ್ ಇಷ್ಟ ಆದ್ರೂ ಸ್ಕ್ರೀನ್ಶಾಟ್ ಮಾಡಿ ಸೆಂಡ್ ಮಾಡಿ. ರಿಟೇಲ್ ಶಾಪಲ್ಲಿ ಅದು ಅವೈಲೇಬಲ್ ಇದ್ದರೆ ಅವರು ರಿಟೇಲಲ್ಲಿ ಕೂಡ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತಾರೆ. ಇದು ಬಂದುಬಿಟ್ಟು ಅದರ ರಿಟೇಲ್ ಶಾಪ್ಗೆ ಎಕ್ಸಾಕ್ಟ್ ಆಪೋಸಿಟ್ ಕಾಂಪ್ಲೆಕ್ಸಲ್ಲಿ ನಿಮಗೆ ಹೋಲ್ಸೇಲ್ ಶಾಪ್ ಇರುತ್ತೆ. ಇಲ್ಲಿ ನಿಮಗೆ ನೋಡಿ ಫುಲ್ ಸ್ಟಾಕ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೆವಿ ಬಲ್ಕ್ ಸ್ಟಾಕ್ ಬೇಕಂದ್ರೂ ಸಿಗುತ್ತೆ, ಸೇಮ್ ಪೀಸಲ್ಲಿ ಕ್ವಾಂಟಿಟಿ ಬೇಕಂದ್ರೂ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಹೋಲ್ಸೇಲ್ ಕಲೆಕ್ಷನ್ಸ್ ಇರುತ್ತೆ. ಈ ಕಡೆ ನಿಮಗೆ ಹೋಲ್ಸೇಲಲ್ಲಿ ಬೇಕಾಗಿರೋ ಕಲೆಕ್ಷನ್ಸ್ ಎಲ್ಲ ಸ್ಯಾಂಪಲ್ಸ್ ಎಲ್ಲ ಇಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ಯಾಕಿಂಗ್ ಆಗ್ತಾ ಇದೆ ಮತ್ತು ಇಲ್ಲಿ ಸ್ಯಾಂಪಲ್ಸ್ ಎಲ್ಲ ಈ ಸೆಕ್ಷನಲ್ಲಿ ಇಟ್ಟಿರ್ತಾರೆ. ಈ ಶಾಪಲ್ಲಿರೋ ಎಲ್ಲ ಕಲೆಕ್ಷನ್ಸು ನಿಮಗೆ ಬರೀ ಸ್ಯಾಂಪಲ್ಸ್ ಕಲೆಕ್ಷನ್ಸ್ ಇರುತ್ತೆ. ಇಷ್ಟು ವೆರೈಟೀಸ್ ಸಿಗುತ್ತೆ ನಿಮಗೆ. ಕುರ್ತೀಸ್ ಆಗಲಿ, ಟೂ ಪೀಸ್ ಸೆಟ್, ಕುರ್ತಿ ಬಾಟಮ್ ಸೆಟ್ ಆಗಲಿ, ಕುರ್ತಿ ಬಾಟಮ್ ದುಪ್ಪಟ ಸೆಟ್ಸ್ ಆಗಲಿ ಎಲ್ಲ ಸಿಗುತ್ತೆ. ಹೋಲ್ಸೇಲ್ ರಿಟೇಲ್ ಎರಡೂ ಅವೈಲೇಬಲ್ ಇದೆ. ಹೋಲ್ಸೇಲ್ ಬೇಕಾಗಿರೋರು ಮಸ್ಟ್ ವಿಸಿಟ್ ಶಾಪು. ಚೆನ್ನಾಗಿದ್ದೀನಿ ಮ್ಯಾಮ್. ತುಂಬಾ ವ್ಯೂವರ್ಸ್ ಕೇಳಿದ್ರೆ ಆಕ್ಚುಲಿ ಮತ್ತೆ ಹೊಸ ಕಲೆಕ್ಷನ್ಸ್ ತೋರಿಸಿ ಅಂತ ಹೇಳಿ. ಸೊ ಇವಾಗ ಬೇಸಿಕ್ ರೇಂಜ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆ, ಸೊ 200 ರೇಂಜ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಕಾಟನ್, ಇದು ಕಾಟನ್ ಅಲ್ಲಿ ಇದೆ. ಈ ತರದ ಕಾಟನ್ ಬರುತ್ತೆ ಕುರ್ತೀಸ್, ಸಮ್ಮರ್ ಕಲೆಕ್ಷನ್. ಕಾಟನ್ ಇದೆ ವಿತ್ 3/4 ಸ್ಲೀವ್ಸ್, ಸ್ಲೀವ್ಸ್ ಗೂ ಬಟನ್ ಬರುತ್ತೆ. ಎಲ್ಲಾನು ಅಷ್ಟೇ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ. ಎಲ್ಲ 200 ಬರುತ್ತೆ, ಜಿ ಎಸ್ ಟಿ ಎಕ್ಸ್ಟ್ರಾ ಇರುತ್ತೆ. ಹೋಲ್ಸೇಲ್ ಪ್ರೈಸ್ ಇದೆಲ್ಲ, ಬಂಡಲ್ ಬಂಡಲ್ ತಗೊಂಡ್ರೆ ಮಾತ್ರ ಈ ಪ್ರೈಸ್. ಕಂಪ್ಲೀಟ್ ಸೆಟ್ ವೈಸ್ ಇರುತ್ತೆ, ಸಿಂಗಲ್ ಪೀಸಸ್ ಯಾರಿಗೂ ಕೊಡಲ್ಲ. ಲಾಸ್ಟ್ ಟೈಮು ಅಷ್ಟೇ, ಎಷ್ಟೋ ಜನ ಕನ್ಫ್ಯೂಸ್ ಆದ್ರು ಆಕ್ಚುಲಿ ಸಿಂಗಲ್ ಪರ್ಚೇಸ್ ಅಂತ ಹೇಳಿ. ಸಿಂಗಲ್ ಪರ್ಚೇಸ್ ಇರಲ್ಲ, ದಯವಿಟ್ಟು ಇದು ಯಾರು ಬಿಸ್ನೆಸ್ ಮಾಡ್ತಾರೆ ಅವ್ರ ಮಾತ್ರ ಪರ್ಚೇಸ್ ಮಾಡ್ಬಿಟ್ಟು ಅವ್ರು ರೀ ಸೆಲ್ಲಿಂಗ್ ಮಾಡೋ ಪರ್ಪಸ್ ಮಾತ್ರ ನಾವ್ ಇದ್ ಮಾಡ್ತಾ ಇರೋದ್ ವಿಡಿಯೋ. ಇದೆಲ್ಲ ಬಂದು 200 ಪ್ಲಸ್ ಜಿ ಎಸ್ ಟಿ. 200 ಇಂದ ಸ್ಟಾರ್ಟಿಂಗ್ ಆಗಿ ನಮ್ಮ ಹತ್ರ ಕುರ್ತೀಸ್ 350 ರೇಂಜ್ ತನಕ ಇದೆ. ನಾನೆಲ್ಲೂ ಪ್ರೈಸ್ ಮೆನ್ಷನ್ ಮಾಡಲ್ಲ, ಸ್ಟಾರ್ಟಿಂಗ್ ಎಂಡ್ ಪ್ರೈಸ್ ಹೇಳ್ತೀನಿ. 200-350 ರೇಂಜ್. ಇದೆಲ್ಲ ಎಂಬ್ರಾಯ್ಡ್ರಿ ಕುರ್ತೀಸ್ ಮಾಡಿದೀವಿ. ನೆಕ್ ವರ್ಕ್ ಬರುತ್ತೆ, ವಿ ನೆಕ್ ಬರುತ್ತೆ. ಓಕೆ, ಇದೆಲ್ಲ ಕಂಪ್ಲೀಟ್ ಸೆಟ್ ಟು ಸೆಟ್ ಬರುತ್ತೆ. ಸೈಜಸ್ ಏನೇನು ಬರುತ್ತೆ? ಸ್ಮಾಲ್ ಟು ಡಬಲ್ ಎಕ್ಸೆಲ್ ಬರುತ್ತೆ, ಒಂದೊಂದು ಮೀಡಿಯಂ ಟು ಡಬಲ್ ಎಕ್ಸೆಲ್. ಓಕೆ, ಎಂ ಟು ಡಬಲ್ ಎಕ್ಸೆಲ್ ಸ್ವಲ್ಪ ಬಂಡಲ್ ಅಲ್ಲಿ ಇರುತ್ತೆ, ಸ್ವಲ್ಪ ಬಂಡಲ್ ಅಲ್ಲಿ ಎಷ್ಟು ಡಬಲ್ ಎಕ್ಸೆಲ್ ಇರುತ್ತೆ. ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್, ಲಿವರ್ ಫ್ಯಾಬ್ರಿಕ್, ಇದೆ ಸರ್ಟಿಫೈಡ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇರೋದು. ವಾಷಿಂಗ್ ಮೇಲೂ ವೇವರ್ ಆಗುತ್ತೆ ಆಕ್ಚುಲಿ, ಅವ್ರು ಯಾವ ತರ ವಾಶ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ತರ ಇರುತ್ತೆ ಫ್ಯಾಬ್ರಿಕ್. ಓಕೆ, ಈ ತರ ಕಂಪ್ಲೀಟ್ ಸೆಟ್ ಬರುತ್ತೆ ಮ್ಯಾಮ್, ಸ್ಮಾಲ್ ಟು ಡಬಲ್ ಎಕ್ಸೆಲ್. ಈ ತರ ಫುಲ್ ಸೇಮ್ ಡಿಸೈನ್ ಇರುತ್ತೆ, ಬೇರೆ ಬೇರೆ ಸೈಜ್ ಇರುತ್ತೆ, ಸ್ಮಾಲ್, ಮೀಡಿಯಮ್, ಲಾರ್ಜ್, ಎಕ್ಸೆಲ್, ಡಬಲ್ ಎಕ್ಸೆಲ್. ಈ ತರ ಕಂಪ್ಲೀಟ್ ಸೆಟ್ ತಗೊಂಬೇಕು ಇಲ್ಲಿ. ಇದರಲ್ಲಿ ಒಂದ್ ಸೈಜ್ ಕೇಳಿದ್ರೆ ಕೊಡಲ್ಲ, ಫುಲ್ ಬಂಡಲ್ ತಗೋಬೇಕು, ಬಂಡಲ್ ಟು ಬಂಡಲ್ ತಗೋಬೇಕು. 200 ಪ್ಲಸ್ ಜಿಎಸ್ಟಿ ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸ್. ಇದು 200-350 ರೇಂಜ್ ಇದೆ. ಹಾ, 200-225 ರೇಂಜ್ ಈ ಸೆಕ್ಟರ್ ಇಟ್ಟಿರೋದು. ಇಲ್ಲಿ 225 ಗೆ ಇರೋದು, 225 ತನಕ. ಓಕೆ, ನೆಕ್ಸ್ಟ್ 250-300 ರೇಂಜ್ ಹಂಗೆ ಕಲೆಕ್ಷನ್ಸ್ ತೋರಿಸ್ತೀನಿ. ಓಕೆ ಮ್ಯಾಮ್, ಇವಾಗ ಬಂದು 300 ರೇಂಜ್ ಇಂದ ಸ್ಟೋರ್ ತೋರಿಸ್ತಾ ಇದೀನಿ. ಇದು ಕಂಪ್ಲೀಟ್ 46 ಲೆಂತ್ ಬರುತ್ತೆ, ಇಷ್ಟು ಉದ್ದ ಬರುತ್ತೆ ಆಕ್ಚುಲಿ, ಲೆಂತ್ ಬರುತ್ತೆ. ಫ್ಯಾಬ್ರಿಕ್ ಅಷ್ಟೇ, ನಿಮ್ಗೆ ರಯಾನ್ ಫಾಯಿಲ್ ಪ್ರಿಂಟ್ ಇದೆ, ಆಮೇಲೆ ಚಂದೇರಿ ಸಿಲ್ಕ್ ಇದೆ. ಈ ತರ ಕಲೆಕ್ಷನ್ಸ್ ತುಂಬಾ ಇದೆ, ಇದರಲ್ಲೂ ಅಷ್ಟೇ ವೆರೈಟೀಸ್ ಕಲೆಕ್ಷನ್ಸ್ ತುಂಬಾ ಇದೆ. ಇದು ಅಷ್ಟೇ ಫ್ಯಾಬ್ರಿಕ್, ಫ್ಯಾಬ್ರಿಕ್ ಮಸ್ಲಿನ್ ಫ್ಯಾಬ್ರಿಕ್ ಇದೆ. ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಇದ್ರದ್ದು ಯಾವ್ದು ಚಂದೇರಿ ಫ್ಯಾಬ್ರಿಕ್ ಇದೆ. ಓಕೆ, ಕಂಪ್ಲೀಟ್ ಇದು ಮುಟ್ಟ ನೋಡೋದ್ರನ್ನು ಗೊತ್ತಾಗುತ್ತೆ. ಇದೇನ್ ಗೋಲ್ಡ್ ಪ್ರಿಂಟ್ ಎಲ್ಲ ಹೋಗಲ್ಲ, ಇದೆಷ್ಟು ವಾಶ್ ಮಾಡಿದ್ರು ಕೂಡ. ಓಕೆ, ಅಪ್ ಟು 4-5 ವಾಶ್ ತನಕ ನಾವು ಗ್ಯಾರಂಟಿ ಕೊಡ್ತೀವಿ. ಎಷ್ಟು ಪ್ರೈಸ್ ಇದೆ ಇದು? ಅದೆಲ್ಲ 300 ರೂಪಾಯಿ ಇದೆ.
ಎಂಆರ್ಪಿ ನೋಡಿ 999 ಇದೆ. ಅಷ್ಟು ಒಳ್ಳೆ ಪ್ರೈಸಿಗೆ ಸೇಲ್ ಮಾಡ್ಕೋಬಹುದು ನೀವು. ಇದು ಅಷ್ಟೇ ಪ್ಯೂರ್ ಕಾಟನ್ ಇದೆ ಮ್ಯಾಮ್, ಈಗಿಲ್ಲ ಇನ್ಸ್ಟಾಲ್ ನೋಡಬಹುದು. ಸೇಮ್ ಇದೆ ಟೈಪ್ ಇದೆ, ಇದರಲ್ಲೂ ಅಷ್ಟೇ ಮೂರ್ ಕಲರ್ಸ್ ಇದೆ. ವೆಸ್ಟರ್ನ್ ಲುಕ್ ಬರುತ್ತೆ, ವೆಸ್ಟರ್ನ್ ಇಂಡೋ ವೆಸ್ಟರ್ನ್ ಬರುತ್ತೆ. ಆಕ್ಚುಲಿ ನಾವು ಜೀನ್ಸ್ ಮೇಲೆಲ್ಲ ಹಾಕೋಬಹುದು. ಈಗ ಇನ್ನೊಂದು ಅಷ್ಟೇ ಕಾಟನ್ ಗೆಲ್ಲ ಪ್ಯೂರ್, ಐ ಮೀನ್ ಸಮ್ಮರ್ ಬರೋದ್ರಿಂದ ಕಾಟನ್ ಮಾಡಿಸಿದೀವಿ ನಾವು. ಓಕೆ, ಪ್ಯೂರ್ ಕಾಟನ್ ಇದೆ. ಇದು ಪಾಂಪಾಮ್ಸ್ ಇದೆ ಆಕ್ಚುಲಿ ಇಲ್ಲೆಲ್ಲ. ಸೊ ಕೆಳಗೆ ಲೇಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇದೆಲ್ಲ 300 ಏನಾ? 300 ಮ್ಯಾಮ್, ಇದು ಸ್ಟ್ಯಾಂಡ್ ಎಲ್ಲ 300. ಓಕೆ, 300 350 ಆ ಥರ ಎಲ್ಲ ರೇಂಜಸ್ ಇದೆ ನಮ್ಮ ಹತ್ರ. ಕುರ್ತೀಸ್ ಇವಾಗ ತೋರಿಸ್ತಾ ಇರೋದೆಲ್ಲ 300 ರೂಪಾಯಿ ಅಂತ ಹೇಳಿ. ಸೈಡ್ ಅಲ್ಲಿ ಲೇಸ್ ಇದೆ ನೋಡಿ, ಇದರಲ್ಲಿ ನೆಕ್ ವರ್ಕ್ ಬರುತ್ತೆ, ಇದರ ಲೆಂತ್ ಲಾಂಗ್ ಬರುತ್ತೆ. ಇದೆಲ್ಲ ಇದು ಅಷ್ಟೇ, ಫುಲ್ ಸ್ಲೀವ್ಸ್ ಇದೆ. ಈಗ ಪ್ಯೂರ್ ಕಾಟನ್ ಅಲ್ಲಿ, ಪ್ಯೂರ್ ಕಾಟನ್ ಅಲ್ಲಿ ಇದೆ. ಈ ತರ ಮುಂದೆ ವರ್ಕ್ ಕೂಡ ಮಾಡಿದೀವಿ. ಇದು ಕೇವಲ 300 ರೂಪಾಯಿ ಮಾತ್ರ. ಓಕೆ, ಇದು ಅಷ್ಟೇ. ಈಗ ಆಫೀಸ್ಗೆಲ್ಲ ಹಾಕೊಂಡು ಹೋಗ್ಬೇಕು ಅಂದ್ರೆ ಗಾಡಿ ತರ ಇರಬಾರ್ದಲ್ವಾ, ಸೊ ಹಂಗಾಗಿ ಎಲ್ಲರೂ ಈ ತರ ಸಿಂಪಲ್ ಆಗಿ ಲೈಕ್ ಮಾಡ್ತಾರೆ. ಓಕೆ, ಡೈಲಿ ಯೂಸ್ ಆಫೀಸ್ ಯೂಸ್ ಗೆ ಆಫೀಸ್ ಯೂಸ್ ಗೆ ಎಲ್ಲ ಹಾಕೊಂಡು ಕಂಫರ್ಟಬಲ್ ಇರುತ್ತೆ, ತುಂಬಾ ಶೆಕೆ ಶೆಕೆ ಆಗಲ್ಲ ಸಮ್ಮರ್ ಗೆ. ಚೆನ್ನಾಗಿದೆ, ಸ್ಲೀವ್ಸ್ ಅಲ್ಲೂ ಕೂಡ ವರ್ಕ್ ಬಂದಿದೆ. ಜಸ್ಟ್ ಸ್ಯಾಂಪಲ್ಸ್ ಇದು, ಇಲ್ಲಿ ಬಂದ್ರೆ ಇನ್ನೂ ವೆರೈಟೀಸ್ ನೋಡಬಹುದು, ಇಲ್ಲ ವಿಡಿಯೋ ಕಾಲ್ ಕೂಡ ಅವೈಲೇಬಲ್ ಇರುತ್ತೆ. ಇದೆಲ್ಲ ಬಂದ ನೈರಾ ಕಟ್ 250 ರೇಂಜ್ ಬರುತ್ತೆ. ಇದೆಲ್ಲ ಜೀನ್ಸ್ ಟಾಪ್ ಮೇಲೂ ಹಾಕೊಂಬೋದು ಈ ತರ. ಎಲ್ಲ ಪೇಸ್ಟ್ರಿ ಕಲರ್ಸ್ ಮಾಡಿಸಿದೀವಿ ಈ ತರ, ಬ್ಲೂ ಕಲರ್, ಪಿಂಕ್ ಕಲರ್ಸ್ ಆ ತರ ಎಲ್ಲ ಇದೆ ಕಲರ್ಸ್. ಇದೆಲ್ಲ 250 ರೂಪಾಯಿ. ಇದರ ನೆಕ್ ವರ್ಕ್ 250 ರೂಪೀಸ್ ಅಲ್ಲಿ ಇದೆ. ಇದು ವಿತ್ ಲೈನಿಂಗ್ ಇದೆ, ಇದಕ್ಕಂತ ವಿತ್ ಲೈನಿಂಗ್ ಇದೆ. ವಿತ್ ಲೈನಿಂಗ್ ಬಂದಿದೆ, ಲೈನಿಂಗ್ ಇದೆ. ಅಷ್ಟೇ 350 ತನಕ ರೇಂಜಸ್ ಇದೆ ಮ್ಯಾಮ್. ಇದಕ್ಕೂ ಅಷ್ಟೇ ಪಾಕೆಟ್ ಇದೆ, ವಿತ್ ಪಾಕೆಟ್ ಇದೆ. ಇದಕ್ಕೂ ಅಷ್ಟೇ ವಿತ್ ಲೈನಿಂಗ್ ಇದೆ, ಇದಕ್ಕೂ ಅಷ್ಟೇ ವಿತ್ ಲೈನಿಂಗ್ ಇದೆ, ಕಾಟನ್ ಲೈನಿಂಗ್ ಇದೆ. ಫ್ಯಾಬ್ರಿಕ್ ಅಂತೂ ತುಂಬಾ ತೆಳು ಇದೆ ಆಕ್ಚುಲಿ, ಅಂದ್ರೆ ಇವಾಗ ಸಮ್ಮರ್ಗಂತೂ ಹೇಳಿ ಮಾಡಿಸಿದಂಗೆ ಇರುತ್ತೆ. ಇದು ಅಷ್ಟೇ ಎಂಬ್ರಾಯ್ಡ್ರಿ ಕುರ್ತೀಸ್ ಇದು. ಇದು ಅಷ್ಟೇ ಬೋಧ ಸೈಡ್ ಪಾಕೆಟ್ ಇದೆ, ಡಬಲ್ ಪಾಕೆಟ್ ಇದೆ, ಡಬಲ್ ಪಾಕೆಟ್ಸ್. ಓಕೆ, ಇದೆಲ್ಲ ಬಂದ್ಬಿಟ್ಟು ನಾವು ಲಾಸ್ಟ್ ಟೈಮ್ ಹೇಳಿದ್ರಿ ನಾವು 2 ಪೀಸ್ ಸೆಟ್ಸ್ 350 ರೇಂಜ್ ಇಂದ ಸ್ಟಾರ್ಟ್ ಮಾಡ್ತೀವಿ ಅಂತ. ಇದೆಲ್ಲ ಬಂದು 350 ರೇಂಜ್ ಅಲ್ಲಿಂದ 2 ಪೀಸ್ ಸೆಟ್ಸ್ ಬರ್ತಾ ಇದೆ. ವಿತ್ ಪಾಕೆಟ್ ಇದೆ, ಟಾಪ್ಗೆ ಪಾಕೆಟ್ ಇದೆ ಈ ತರ ನೋಡಿ, ವಿತ್ ಪಾಕೆಟ್ ಇದೆ. ಜಸ್ಟ್ 350 ರುಪೀಸ್ ಇದೆ. ಫ್ಯಾಬ್ರಿಕ್ ಅಷ್ಟೇ ಕಾಂಪ್ರಮೈಸ್ ಇಲ್ಲ, ನಾವು ತುಂಬಾ ಚೆನ್ನಾಗಿದೆ. ಕಾಟನ್ ಇದೆ, ಇದು ಬಾಟಮ್ ಬರುತ್ತೆ, ಟಾಪ್ ಮತ್ತೆ ಬಾಟಮ್ ಮಾತ್ರ ಇರೋದಿದು. ಓಕೆ, ಜಸ್ಟ್ ಫಾರ್ 350 ಅಲ್ಲಿ ಬೆಸ್ಟ್. ನಮ್ಮ ಹತ್ರ 350 ಇಂದ ಸ್ಟಾರ್ಟಿಂಗ್ ಇಂದ 450-550 ರೇಂಜ್ ಇದೆ. ಪ್ರೈಸ್ ಏನಕ್ಕೆ ಚೇಂಜ್ ಆಗುತ್ತೆ ಅಂದ್ರೆ, ನಾವ್ ಏನೇ ಒಂದು ಡಿಸೈನ್ ಆಡ್ ಮಾಡಿದ್ರೆ ಫ್ಯಾಬ್ರಿಕ್ ಚೇಂಜ್ ಆದಾಗ ಆಟೋಮೆಟಿಕ್ ಆಗಿ ಪ್ರೈಸ್ ಎಲ್ಲ ಚೇಂಜ್ ಆಗುತ್ತೆ. 350-450 ರೇಂಜ್ ತನಕ ಇದೆ, ಕೆಲವೊಂದು 650 ರೇಂಜ್ ತನಕನೇ ಇರುತ್ತೆ. ಇವಾಗ ಇದೆಲ್ಲ ವರ್ಕ್ ಇರೋದೆಲ್ಲ ಯಾವ ರೇಂಜ್ ಅಲ್ಲಿ ಇದೆ? ಇದೆಲ್ಲ ನಿಮಗೆ 450 ರೂಪಾಯಿ, 450 ಬರುತ್ತೆ. ಓಕೆ, ಇದೆಲ್ಲ ಚಿಕನ್ ಕರಿ ರಯಾನ್ ಅಲ್ಲಿ ಮಾಡಿರೋದು. ಕೆಲವೊಬ್ರು ಟ್ರಾನ್ಸ್ಪರೆಂಟ್ ಲೈಕ್ ಮಾಡಲ್ಲ, ಅದಕ್ಕೆ ರಯಾನ್ ಮಾಡಿದ್ದಾರೆ. ಇದು ಅಷ್ಟೇ 2 ಪೀಸ್ ಸೆಟ್ ವಿತ್ ಸಿಗರೆಟ್ ಪ್ಯಾಂಟ್ ಬರುತ್ತೆ. ಇದೆಲ್ಲ 550 ರೇಂಜ್ ಅಲ್ಲಿ ಇದೆ. ಓಕೆ, ನೆಕ್ ವರ್ಕ್ ಎಲ್ಲ ಇದೆ ನೋಡಿ, ಬೀಡ್ಸ್ ವರ್ಕ್, ಕಾಲರ್ ವಿತ್ ವಿನೆಕ್ ಇದೆ, ಅದೇ ತರ ವಿನೆಕ್. ಇದು ಅಷ್ಟೇ, ಇದು ಅಷ್ಟೇ ಎಲಿಗೆಂಟ್ ಆಗಿರುತ್ತೆ ಮ್ಯಾಮ್. ಆಫೀಸ್ಗೆ ಹಾಕೊಂಡು ಹೋಗಿದ್ರೆ ಎಲ್ಲರೂ ಕೇಳ್ಬೇಕು ಎಲ್ಲಿ ತಗೊಂಡ್ರಿ ಅಂತ ಹೇಳಿ. ಅಷ್ಟು ವೆರೈಟೀಸ್ ಕಲೆಕ್ಷನ್ಸ್ ಇದೆ, ಹೆಣ್ಮಕ್ಳಿಗೆ ಎಷ್ಟು ವೆರೈಟೀಸ್ ಇದ್ರೇನು ಇನ್ನ ಕಲೆಕ್ಷನ್ಸ್ ಬೇಕು ಬೇಕು ಅಂತಾನೇ ಅನ್ಸುತ್ತೆ. ಇದೆಲ್ಲ ಬಂದು ಗೌನ್ ತೋರಿಸ್ತಾ ಇರೋದು. ಇದು ಕಂಪ್ಲೀಟ್ ಒನ್ ಪೀಸ್ ಗೌನ್ ಇರುತ್ತೆ. ಇದೆಲ್ಲ ನಿಮ್ಗೆ 350 ನಿಮ್ಗೆ ಸ್ಟಾರ್ಟ್ ಆಗಿ ನಿಮ್ಗೆ 450-550 ತನಕ ಇರುತ್ತೆ. 350-550 ರೇಂಜ್ ಅಲ್ಲಿ, 350-550 ರೇಂಜ್ ತನಕ ಇರುತ್ತೆ. ಇದರಲ್ಲಿ ಫ್ಯೂ ಸ್ಯಾಂಪಲ್ಸ್ ತೋರಿಸ್ತೀನಿ. ಇದರಲ್ಲೂ ಸೆಟ್ ವೈಸ್ ಬರೋದು, M2XL ಬರುತ್ತೆ, ಕೆಲವೊಂದು ಸ್ಮಾಲ್ 2XL ಬರುತ್ತೆ. ಓಕೆ, ಯಾಕಂದ್ರೆ ಎಲ್ಲಾನು ಅದೇ ತರ ಕೊಟ್ಬಿಟ್ರೆ ಎಸ್ ಸೈಜ್ ಕಲೆಕ್ಷನ್ಸ್ ಬೇಕಂದ್ರೆ ಎಸ್ ಸೈಜ್ ಅಲ್ಲೂ ಕೂಡ ಸ್ವಲ್ಪ ವೆರೈಟೀಸ್ ಇಟ್ಟಿದ್ದಾರೆ. S2XL ಕೂಡ ಸಿಗುತ್ತೆ ನಿಮ್ಗೆ, ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ಇದೆ ಮ್ಯಾಮ್. ಕಲರ್ಸ್ ಆಪ್ಷನ್ಸ್ ಎಲ್ಲಾನೂ ಇದೆ. ಆಲ್ಮೋಸ್ಟ್ ಲಾಸ್ಟ್ ಟೈಮ್ 2500 ಕಲೆಕ್ಷನ್ಸ್ ಇತ್ತು, ಈ ಸತಿ ನಾವು 3000 ತನಕ ಕಲೆಕ್ಷನ್ಸ್ ತಗೊಂಬಂದಿದ್ದೀವಿ. ಇದು ಕಂಪ್ಲೀಟ್ ಸಮ್ಮರ್ಗೆ ಅಂತ ಮಾಡಿಸಿರೋದು. ಶಾರ್ಟ್ ಟಾಪ್ಸ್ ಇವಾಗ ಗೋವಾಗೆಲ್ಲ ಹೋಗ್ಬೇಕು ಅಂತ ಇದನ್ನ ಹಾಕೊಂಡು ಹೋಗ್ಬೋದು. ಆಕ್ಚುಲಿ ಸಿಂಗಲ್ ಪೀಸ್ ತರ ಹಾಕ್ಬೋದು. ಇದು ರೇಂಜ್ ಇದೆಲ್ಲ ಒಂದು 350-550. ಇದು ಅಷ್ಟೇ ಲಾಂಗ್ ವಿ-ನೆಕ್ ಮಾಡಿಸಿರೋದು. ಸೈಡ್ ಕಟ್ ಅಲ್ವಾ? ಹಾ, ಸೈಡ್ ಕಟ್ ಓಪನ್ ಇದೆ. ಓಕೆ, ಇದೆಲ್ಲ ವೇರ್ ಮಾಡಿದ್ರೆ ಅಷ್ಟು ಲುಕ್ ಇರುತ್ತೆ ಮ್ಯಾಮ್. ನೆಕ್ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಾಟನ್ ಕೂಡ ಪ್ಯೂರ್ ಕಾಟನ್ ಇದೆ, ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ.
ಕನ್ಫ್ಯೂಷನ್ ಆಗ್ಬೇಡಿ, ಸಿಂಗಲ್ ಪೀಸಸ್ ಇಲ್ಲಿ ಕೊಡೋದೇ ಇಲ್ಲ ನಾವು, ಯಾಕಂದ್ರೆ ಇಲ್ಲಿ ಬಿಸ್ನೆಸ್ ಮಾಡೋರ್ಗೆ ಫಸ್ಟ್ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದು. ಇವಾಗ ನೀವು ಸಿಂಗಲ್ ಪೀಸಸ್ ಕೇಳಿದ್ರೆ, ನಾಲ್ಕು ಸೈಜ್ ನೀವು ಒಂದು ಸೈಜ್ ತಗೊಂಡ್ರೆ ಇನ್ ಮೂರು ಸೈಜ್ ನಮ್ಗೆ ಹೋಗಲ್ಲ. ಓಕೆ, ಸೊ ಯಾರು ಬಿಸ್ನೆಸ್ ಮಾಡ್ತಾರೋ ಅವ್ರು ತಗೊಂಡೋಗಿ ಒಂಚೂರು ಪ್ರಾಫಿಟ್ ಆಗಿ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಇದು ಹೋಲ್ಸೇಲ್, ಕಂಪ್ಲೀಟ್ ಹೋಲ್ಸೇಲ್ ಸೆಕ್ಷನ್ ತೋರಿಸ್ತಾ ಇರೋದು. ಓಕೆ, ನಿಯರ್ಬೈ ರೈಲ್ವೆ ಸ್ಟೇಷನ್, ರೈಲ್ವೆ ಸ್ಟೇಷನ್ಗೂ ನಿಯರ್ ಬೈ ಇದೆ ವಿಶ್ವೇಶ್ವರಯ್ಯ ನಿಲ್ದಾಣ, ನ್ಯೂ ರೈಲ್ವೆ ಸ್ಟೇಷನ್ ಆಗಿದೆ ನೋಡಿ ಬ್ಯಾಂಗ್ಳೂರಲ್ಲಿ, ಅಲ್ಲಿಂದ ತುಂಬ ಹತ್ತಿರ ಇರುತ್ತೆ ಶಾಪ್ ಬೈಪ್ನಲ್ಲಿ ಮೆಟ್ರೋ ಸ್ಟೇಷನ್ ಇಂದ ಹತ್ರ ಇದೆ, ಮೆಟ್ರೋಲ್ ಬಂದ್ರೆ ಬೈಪ್ನಲ್ಲಿ ಮೆಟ್ರೋ ರೈಲ್ವೆ ಸ್ಟೇಷನ್, ಎಸ್ಎಂಬಿಟಿ ರೈಲ್ವೆ ಸ್ಟೇಷನ್ಗೆ ಹತ್ರ ಇದೆ. ಇದು ಬಂದು ತ್ರೀ ಪೀಸ್ ಸೆಟ್, ನಾವು 550 ರೇಂಜ್ ಅಲ್ಲಿ ತಗೊಂಡ್ಬಂದಿದ್ದೀವಿ. ಇದು ಕಂಪ್ಲೀಟ್ ತ್ರೀ ಪೀಸ್ ಸೆಟ್ ಇರುತ್ತೆ, 550 ರೇಂಜ್ ಅಲ್ಲಿ ತಂದಿದ್ದೀವಿ. ಕುರ್ತಿ ಬಾಟಮ್ ವಿತ್ ದುಪ್ಪಟ್ಟ, ಕಾಟನ್ ದುಪ್ಪಟ್ಟ, ಅದು ಪ್ಯೂರ್ ಕಾಟನ್ ಅಲ್ಲಿ ಇದೆ, ದುಪ್ಪಟ್ಟ ಈ ತರ ಬರುತ್ತೆ ಕಾಟನ್. ನಮ್ಮ ಹತ್ರ ತ್ರೀ ಪೀಸ್ ಸೆಟ್ ಬಂದ್ಬಿಟ್ಟು 550 ರೇಂಜ್ ಇಂದ ನಿಮ್ಗೆ ಆಲ್ಮೋಸ್ಟ್ 1200 ತನಕ ಕಲೆಕ್ಷನ್ಸ್ ಇದೆ. ಓಕೆ, ಇದೆಲ್ಲ 550 ಹಂಗಂಗೆ ಚೇಂಜ್ ಆಗ್ತಾ ಇರುತ್ತೆ, ಇದೆಲ್ಲ 650 ರೇಂಜ್ ಅಲ್ಲಿ ಬರುತ್ತೆ. ಇದು ಅಷ್ಟೇ ಪ್ಯೂರ್ ಕಾಟನ್ ಅಲ್ಲಿ ಇದೆ ಮ್ಯಾಮ್, ಆಕ್ಚುಲಿ ಕಾಟನ್ ವಿತ್ ವರ್ಕ್. ದುಪ್ಪಟ್ಟ ಬಂದು 2 meters ಇಂದ ಬಂದು 2.5 meters ತನಕ ಬರುತ್ತೆ. ಕೆಲವೊಂದು 2 meters ಕೊಡ್ತೀವಿ ರೆಡಿಮೇಡ್ ಗಾರ್ಮೆಂಟ್ಸ್ ಅಲ್ಲಿ. ಓಕೆ, 2 meters ಟು 2.5 meters ತನಕ ಬರುತ್ತೆ, ದುಪ್ಪಟ್ಟ ಬರುತ್ತೆ. ಹಂಗಂತ ಎಲ್ಲಾನು 2.5 meters ಅಂತ ಅನ್ಕೊಳಕ್ ಹೋಗ್ಬೇಡಿ, 2 meters ಇಂದ 2.5 meters ತನಕ, 2 to 2.5 meters ಲೆಂತ್ ದುಪ್ಪಟ್ಟ ಬರುತ್ತೆ. ಟಾಪು ಬಾಟಮ್ ದುಪ್ಪಟ್ಟ ಮಿನಿಮಮ್ ಎಷ್ಟು ಪರ್ಚೇಸ್ ಮಾಡಬೇಕು ಮ್ಯಾಮ್? ಮ್ಯಾಮ್ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ ಅಂದರೆ ಒಂದು ಸೆಟ್ ಅಟ್ಲೀಸ್ಟ್ ತೊಗೊಬೋದು. ಓಕೆ, ಬೇರೆ ಕಡೆಯಿಂದ ನಾವು ಔಟ್ ಆಫ್ ಸ್ಟೇಷನ್ಗೆ ಆ ಥರ ಏನಾದರೂ ನಾವು ಶಿಪ್ಮೆಂಟ್ ಮಾಡಬೇಕು ಅಂದರೆ ಮಿನಿಮಮ್ 25,000 ಇರಬೇಕು, 25,000 ಬಿಲ್ಲಿಂಗ್ ಬೇಕು. ವಿಡಿಯೋ ಕಾಲ್ ಫೆಸಿಲಿಟಿ, ಓಕೆ, ವಿಡಿಯೋ ಕಾಲ್ ಫೆಸಿಲಿಟಿ ಇರುತ್ತೆ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ಎಲ್ಲನೂ ಕೋಆಪ್ರೇಟ್ ಮಾಡ್ತಾರೆ ಆ್ಯಕ್ಚುಲಿ. ಓಕೆ, ಇಷ್ಟು ವೆರೈಟೀಸ್ ಯಾವ ಹೋಲ್ಸೇಲರ್ ಇಟ್ಟಿರಲ್ಲ, ನಾನು ಇಷ್ಟು ವೆರೈಟೀಸ್ ತಗೊಂಡ್ಬಂದಿದ್ದೀನಿ ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಇಲ್ಲಿ ಒಂದ್ಸತಿ ಬಂದು ವಿಸಿಟ್ ಮಾಡಿ, ಹೋಲ್ಸೇಲ್ ಬೇಕಾಗಿರೋ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಸ್ವಲ್ಪ ಫ್ಯಾನ್ಸಿ ಎಲ್ಲ ಲೇಟೆಸ್ಟ್ ಟ್ರೆಂಡಿಂಗ್ ಡಿಸೈನ್ಸ್ ಇದೆ, ಇದೆಲ್ಲ ಯಾವುದು ನಿಮಗೆ ಓಲ್ಡ್ ಡಿಸೈನ್ಸ್ ಥರ ಇರಲ್ಲ. ಅಂದ್ರೆ ಒಂದ್ಸತಿ ವಿಸಿಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ, ವಿಡಿಯೋ ಅಲ್ಲಿ ನೋಡಿದ್ರೇನೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ, ಗೊತ್ತಾಗಲ್ಲ. ಹೋಲ್ಸೇಲ್ ಬೇಕಾಗಿರೋ ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ಕ್ಲಾತ್ ಕ್ವಾಲಿಟಿ ಗೊತ್ತಾಗುತ್ತೆ ನಿಮ್ಗೆ, ಪ್ರೈಸ್ ಹೆಂಗಿದೆ ಅಂತ ಗೊತ್ತಾಗುತ್ತೆ, ತುಂಬಾನೇ ಬೆಸ್ಟ್ ಪ್ರೈಸಸ್ ಇರುತ್ತೆ. ಜಸ್ಟ್ ನಾನು 5 to 10 ಪೀಸಸ್ ಎಲ್ಲ ತೋರಿಸ್ತಾ ಇದ್ದೀನಿ ನಾನು, ವೆರೈಟೀಸ್ ಅಂತೂ ಕಲೆಕ್ಷನ್ಸ್ ಅಂತೂ ತುಂಬಾ ಇದೆ, ನಾನು ತೋರಿಸ್ತಾ ಇದ್ರೆ ಒಂದ್ ವಿಡಿಯೋ ಫುಲ್ ಆಗಿ ಹೋಗುತ್ತೆ ಒಂದಿನ ಹಾಗೆ. ಇದು ಅಂಬ್ರೆಲಾ 3 pieces ಅಲ್ವಾ? ಅಂಬ್ರೆಲಾ ಆರ್ಗೆನ್ಸ ಲೇನ್ಸ್ ಲೇಸ್ ಮಾಡಿದೀವಿ ನಾವು, ಇಲ್ಲಿ ಲೇಸ್ ವರ್ಕ್ ಇದೆ ನೋಡಿ, ಕೆಳಗಡೆ ಕಟ್ವರ್ಕ್ ಬಾರ್ಡರ್ ಇದೆ, ಚೆನ್ನಾಗಿದೆ. ಈ ತರದೆಲ್ಲ ಯಾವ ರೇಂಜ್ ಅಲ್ಲಿ ಬರುತ್ತೆ ಇದು ಅಂಬ್ರೆಲಾ ಸೆಟ್ ಅಲ್ಲ? 800-850 ಆ ರೇಂಜ್ ಅಲ್ಲಿ ಎಲ್ಲ ಬರುತ್ತೆ ಮ್ಯಾಮ್. ಓಕೆ, ಇದು ಅಷ್ಟೇ ಲೇಸ್ ವರ್ಕ್ ಕೊಟ್ಟಿದ್ದೀವಿ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಓಕೆ, ಆಲಿಯಾ ಇದೆ, ಇದು ಆಲಿಯಾ ವಿತ್ ನೈರಾ ಕಟ್ ನೋಡ್ಲಿಕ್ಕೆ ಎಲ್ಲ ಎಷ್ಟು ಚೆನ್ನಾಗಿದೆ, ಒಂದೊಂದು ಯೂನಿಕ್ ಆಗಿರುತ್ತೆ ನಿಮಗೆ. ಇದು ಅಷ್ಟೇ ಫುಲ್ ವರ್ಕ್ ಇದೆ ಆಕ್ಚುಲಿ, ಬಾಡಿ ವರ್ಕ್ ಕೊಟ್ಟಿದೆ, ಬಾಡಿ ವರ್ಕ್ ಇದೆ, ಪ್ಯೂರ್ ಕಾಟನ್ ಅಲ್ಲಿ, ಪ್ಯೂರ್ ಕಾಟನ್. ಸಮ್ಮರ್ಗೆ ಕಾಟನ್ ಕಲೆಕ್ಷನ್ಸ್ ನೋಡೋರು ಡೆಫಿನೆಟ್ಲಿ ವಿಸಿಟ್ ಮಾಡಿ, ಕಾಟನ್ ಅಲ್ಲಿ ಕೂಡ ಇಲ್ಲಿ ತುಂಬ ವೆರೈಟೀಸ್ ಇದೆ, ಆಲ್ಮೋಸ್ಟ್ 90% ಕಾಟನೇ ಇದೆ. ಅಂದ್ರೆ ಇವಾಗ ಫ್ಯಾಬ್ರಿಕ್ ಬಗ್ಗೆ ಹೇಳಕ್ಕೆ ಆಗಲ್ಲ ಮ್ಯಾಮ್, ಅಷ್ಟು ಡಿಫ್ರೆನ್ಸ್ ಆಗಿದೆ ಆಕ್ಚುಲಿ ಫ್ಯಾಬ್ರಿಕ್. ಇದೆಲ್ಲ ಬಂದು ಪ್ಲಸ್ ಸೈಜ್ ಇದೆ ಮ್ಯಾಮ್, ಆಕ್ಚುಲಿ ಅಪ್ ಟು 7XL ಲಿಮಿಟೆಡ್ ಕಲೆಕ್ಷನ್ಸ್ ಮಾಡಿದೀವಿ ನಾವು. ಪ್ಲಸ್ ಸೈಜ್ ಸ್ಟಾರ್ಟ್ ಮಾಡಿದ್ದಾರೆ. ಟಾಪ್ ಬಾಟಮ್ ದುಪ್ಪಟ್ಟ, ಓಕೆ, ಆಲಿಯಾ ಕಟ್ ಅಲ್ಲಿ ಮಾಡಿಸಿದೀವಿ ನಾವು ಇವಾಗ. ಟಾಪ್ ಬಾಟಮ್ ದುಪ್ಪಟ್ಟ ಏನೇನ್ ಸೈಜ್ ಬರುತ್ತೆ ಪ್ಲಸ್ ಸೈಜ್? ಇದು 3XL ಇಂದ ನಿಮಗೆ 7XL ತನಕ ಬರುತ್ತೆ. 3XL ಟು 7XL, ಓಕೆ. ಇದು ರೇಂಜ್ ಅದೇ ರೇಂಜ್ ಅಲ್ಲಿ ಬರುತ್ತಾ? ಹಾ, ಅದೇ ರೇಂಜ್ ಅಲ್ಲಿ ಬರುತ್ತೆ. ಬಿಲೋ 1200? ಹಾ, ಎಲ್ಲ ಬಿಲೋ 1200 ಆಗುತ್ತೆ. ಓಕೆ, ಇದು ಅಷ್ಟೇ ಮಸ್ಲಿನ್ ಫ್ಯಾಬ್ರಿಕ್ ಅಲ್ಲಿ, ಮಸ್ಲಿನ್ ಅಲ್ಲಿ ಆಲಿ ವಿತ್ ನೈರಾ ಕಟ್ಟಿದೆ, ಇದ್ರಲ್ಲಿ 3 piece set. ಇದು ಅಷ್ಟೇ ಪ್ಯೂರ್ ಕಾಟನ್, ಕಾಟನ್ ಅಲ್ಲಿ ಇದೆ. ಇದು ಅಷ್ಟೇ ಕಾಟನ್ ಅಲ್ಲಿ ಅಂಬ್ರೆಲಾ ಸೆಟ್. ಹಾ ಹಾ, ಟಾಪ್ ಚೆನ್ನಾಗಿದೆ ದುಪ್ಪಟ್ಟ. ಎಲ್ಲ ಸೆಟ್ಸ್ ಎಲ್ಲ ನಿಮಗೆ ಬಿಲೋ 1200 ಬಂದ್ಬಿಡುತ್ತೆ. ಇದು ಅಷ್ಟೇ ಮಲ್ಮಲ್ ಫ್ಯಾಬ್ರಿಕ್ ಅಲ್ಲಿ ಮಾಡಿಸಿರೋದು, ಇದು ನಾರ್ಮಲ್ ಏನಂತಾರೆ ಪೇಪರ್ ವರ್ಕ್ ಅಲ್ಲ, ಇದು ಗಾಜಿನ ವರ್ಕ್, ಆಕ್ಚುಲಿ ಒರಿಜಿನಲ್ ಮಿರರ್ ಇಟ್ಟಿರೋದು. ಓಕೆ, ವಿತ್ ಲೈನಿಂಗ್ ಇದೆ ಮ್ಯಾಮ್, ಇದು ಎಷ್ಟು ಬ್ಯೂಟಿ, 3 colors ಇದೆ, ಬ್ಯೂಟಿಫುಲ್ ಆಗಿದೆ. ಅದು ವೇರ್ ಮಾಡೋದ್ರಂತೂ ಅಷ್ಟಿರುತ್ತೆ, ಪಾಕಿಸ್ತಾನ್ ಸೂಟು ಇದೆ ಆಕ್ಚುಲಿ. ಓಕೆ, ಪಾಕಿಸ್ತಾನಿ ಸೂಟ್ ಕೂಡ ಇದೆ. ಇದು ಅಷ್ಟೇ ಚಿನಾನ್ ಮೆಟೀರಿಯಲ್ ಇದೆ. ಇದೇ ನೀವೆಲ್ಲ ಹೋಗಿ MG Road ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಅಂದ್ರೆ ಇದು 6,000 ರೂಪಾಯಿಗಿಂತ ಕಮ್ಮಿ ಇಲ್ಲ. ಇಲ್ಲ, ನಾವು ಜಸ್ಟ್ 1200 ಕೊಡ್ತಾ ಇದ್ದೇವೆ ಆಕ್ಚುಲಿ.
ಸೇಲ್ ಮಾಡೋರು ಒಳ್ಳೆ ಪ್ರಾಫಿಟ್ ಇಟ್ಕೊಂಡು ಸೇಲ್ ಮಾಡಬಹುದು ಅಷ್ಟೇ. ಅಂದ್ರೆ ಬಟ್ಟೆ ಗೊತ್ತಿರೋ ಅವ್ರಿಗೆ ಅವ್ರಿಗೇನು ಹೇಳದೆ ಬರಬೇಡ, ತಕ್ಷಣ ಅವ್ರು ಇದು ಮಾಡ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಗೊತ್ತಾಗೋಗುತ್ತೆ. ಇದು ಬಂದು ಸಿಗರೇಟ್ ಪ್ಯಾಂಟ್ ಇದೆ. ಬಾಟಮ್ಸ್ ಸ್ಟಾರ್ಟ್ ಮಾಡಿದ್ದೀರಾ? ಬಾಟಮ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಹೆಂಗೆ ಸೈಜಸ್ ಬರುತ್ತೆ? ಆ ಮೀಡಿಯಂ ಟು ಡಬಲ್ ಎಕ್ಸೆಲ್ ಬರುತ್ತೆ. ಪ್ರೈಸ್ ಹೆಂಗ್ ಬರುತ್ತೆ? 225 ಟು 250 ರೇಂಜ್ ಇದೆ. ಪ್ಲಸ್ ಸೈಜ್ ಎಲ್ಲ 250 ಇದೆ. ಓಕೆ, ಇದೆಲ್ಲ 225 ಇದೆ. ಓಕೆ, ಇದೆಲ್ಲ ಬಂದು ಶಾರ್ಟ್ ಟ್ಯೂನಿಕ್ಸ್ ಮ್ಯಾಮ್. ಪ್ರೈಸಸ್ ಬಂದು 225 ಇಂದ ನಿಮಗೆ 250 ರೇಂಜ್ ತನಕ ಬರುತ್ತೆ. 225 ಟು 250 ರೇಂಜ್ ಅಲ್ಲಿ 225 ಟು 250 ರೇಂಜ್ ಅಲ್ಲಿ ಇದೆ. ಓಕೆ, ಇದು ಅಷ್ಟೇ. ಕಲರ್ಸ್ ಎಲ್ಲ ಇದೆ, ತುಂಬಾ ವೆರೈಟೀಸ್ ಇದೆ. ವ್ಯೂವರ್ಸ್ ಗೆ ಅದೇ ಹೇಳೋದು, ಒಂದ್ಸತಿ ವಿಸಿಟ್ ಮಾಡ್ರಿ, ಆಗಲ್ಲ ಅಂದ್ರೆ ನೀವು ವಿಡಿಯೋ ಕಾಲ್ ಅಲ್ಲಿ ಮಾಡಿ ನೋಡ್ರಿ. ನೀವು ಕಲೆಕ್ಷನ್ಸ್ ನಿಮ್ಗೆ ಇಷ್ಟವಾದಲ್ಲಿ ಬರ್ಬೋದು. ಆಕ್ಚುಲಿ ಇದು ಕಂಪ್ಲೀಟ್ ಟ್ಯೂನಿಕ್ಸ್ ಇರುತ್ತೆ, ಅದರಲ್ಲೂ ಅಷ್ಟೇ ಎಷ್ಟು ಕಲೆಕ್ಷನ್ಸ್ ಇದೆ. ಆಕ್ಚುಲಿ ಇನ್ನ ಕಾರ್ಡ್ ಸೆಟ್ಸ್ ಇದೆ. ಕಾರ್ಡ್ ಸೆಟ್ಸ್ ಅಲ್ಲಿ ಅಷ್ಟೇ ತುಂಬಾ ವೆರೈಟೀಸ್ ಇದೆ. ಆಕ್ಚುಲಿ ಇದು ಲಾಂಗ್ ಕಾರ್ಡ್ ಸೆಟ್ಸ್ ಬರುತ್ತೆ, ಇದು ಕಂಪ್ಲೀಟ್ ಲಾಂಗ್ ಕಾರ್ಡ್ ಸೆಟ್. ಇದು ಲೆಹರಿಯ ಕಾರ್ಡ್ ಸೆಟ್. ಇದು ಕಾರ್ಡ್ ಸೆಟ್ಸ್ ಅಲ್ಲಿ ಅಷ್ಟು ವೆರೈಟೀಸ್ ವಿಭಿನ್ನವಾಗಿದೆ. ಆಕ್ಚುಲಿ ಇದು ಅಷ್ಟೇ ಕಾರ್ಡ್ ಸೆಟ್. ಹೈಲೋ ಇದೆ, ಇದು ಹೈ ಅಂಡ್ ಲೋ ಇದೆ. ಇದು ಅಷ್ಟೇ ಕಾರ್ಡ್ ಸೆಟ್ಸ್ ಮಾಡಿರೋದು, ಸಿಂಪಲ್ ಆಗಿರೋ ತರ. ಇದೆಲ್ಲ ಏನ್ ರೇಂಜ್ ಬರುತ್ತೆ? ಇದೆಲ್ಲ ನಮ್ಮ ಹತ್ರ 650 ಇಂದ 850 ರೇಂಜ್ ತನಕ ಇದೆ. 650 ಟು 850 ಅಲ್ಲಿ ಕಾರ್ಡ್ ಸೆಟ್ ಸಿಗ್ಬಿಡುತ್ತೆ. ಸೇಲ್ ಮಾಡೋರು 2000 ಮೇಲೆ ಕೂಡ ಸೇಲ್ ಮಾಡ್ತಿದ್ದಾರೆ. ಈ ಕಾಲದಲ್ಲಿ ಹೆಂಗೆ ಅಂದ್ರೆ ಒಂದ್ ಫ್ಯಾಬ್ರಿಕ್ ಒಂದ್ ಮೀಟರ್ ಬಂದ್ಬಿಟ್ಟು 100 ರೂಪಾಯಿಗಿಂತ ಎಬೋವ್ ಇದೆ. ಇದೆ, ಹೌದು, ಇದು ಅಷ್ಟೇ ಕಾರ್ಡ್ ಸೆಟ್ಸ್. ಇದು ಕಾಟನ್ ಅಲ್ಲಿದೆ. ಓಕೆ,